ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಮೂಲಿಕಾ ತೋಟ ಅಶೋಕವನದಲ್ಲಿದ್ದೀನಿ. ಇವತ್ತು ನಾನು ನಿಮಗೊಂದು ಗಿಡ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈ ಗಿಡ ರಸ್ತೆ ಬದಿಲೆಲ್ಲ ಇರುತ್ತೆ. ಒಂದು ಸಾಧಾರಣ ಒಂದು ಮರ, ಇದರ ಹೆಸರು ನೀವು ಕೇಳಿರಬಹುದು, ಕುಟಜ ಅಂತಾರೆ ಕನ್ನಡದಲ್ಲಿ, ಕೊಡಸ ಅಂತೀವಿ. ಇದರ ಬಟಾನಿಕಲ್ ನೇಮು ಫೊಲೇರಿನ ಆ್ಯಂಟಿ ಡಿಸೆಂಟ್ರಿಕಾ ಅಂತ. ಇದೊಂದು ಭಾಳ ಒಳ್ಳೆಯ ಔಷಧಿ ಸಸ್ಯ. ಇದು ಎಷ್ಟು ಔಷಧಿ ಸಸ್ಯ ಅಂತಂದರೆ, ಇದೊಂದು ಮರ ಎಲ್ಲ ಕಡೆ ಇರುತ್ತೆ. ಇದು ಹೂ ಬಿಡುತ್ತೆ, ಮಲ್ಲಿಗೆ ಹೂ ಥರ ಬರುತ್ತೆ. ನಾನು ನಿಮ್ಗೆ ಹೂವಿನ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ ನಾವು ಇದರಲ್ಲಿ. ಜೊತೆಗೆ ಇದ್ರ ಕಾಳು ಬಿಡುತ್ತೆ, ಅಥವಾ ಒಂದು ಏನು ಅಕ್ಕಿ ಥರ ಬಿಡುತ್ತೆ, ಅದನ್ನು ನಾವು ಇಂದ್ರಯವ ಅಂತೀವಿ. ಆ ಕುಟಜದ ಅಕ್ಕಿಯನ್ನು ಕೂಡ ನಾವು ಔಷಧಿ ಬಳಸ್ತೀವಿ. ಇದರ ಹೂ ಔಷಧಿ ಬಳಸ್ತೀವಿ, ತೊಗಟೆಗೆ ಔಷಧಿ ಬಳಸ್ತೀವಿ, ಗಿಡ ಔಷಧಿ ಬಳಸ್ತೀವಿ. ಏನಕ್ಕೆ ಬರುತ್ತಪ್ಪ, ಇದೇನೋ ಭಾಳ ವಿಶೇಷ ಸಸ್ಯ ಅಂತೀರ, ಏನಕ್ಕೆ ಬರುತ್ತೆ ನೀವು ಅಂದ್ಕೊಂಡಿರ್ಬೋದು. ನಾನು ಇವತ್ತೊಂದು ಕಾಯಿಲೆ ಬಗ್ಗೆ ಹೇಳ್ತೀನಿ, ಅದಕ್ಕೋಸ್ಕರ ಈ ಗಿಡ ಹೇಳಿದ್ದೀನಿ. ಯಾವ ಕಾಯಿಲೆ ಅಂದರೆ IBS. ಹೇಳಿದ್ರೆ ನೀವೆಲ್ಲ IBS ಅಂತಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್. ಏನಿದು ದೊಡ್ಡ ಕಾಯಿಲೆನಾ? ಭಾಳ ದೊಡ್ಡದಲ್ಲ, ಅದ್ರ ಹಿಂಸೆ ತಪ್ಪಿದ್ದಲ್ಲ. ಇದು ದೊಡ್ಡ ಕಾಯಿಲೆ ಅಂತಂದರೆ ಭಾಳ ಹಿಂಸೆ ಮಾಡೋಂಥದ್ದು ಅಂತಲ್ಲ. ಏನು ದೊಡ್ಡ ಕಾಯಿಲೆ ಅಪ್ಪ, ರಜಾ ಹಾಕಬೇಕು, ಮನೇಲಿರಬೇಕು, ಜ್ವರ ಬಂತು, ಹೇಳ್ತಾರಲ್ಲ ಆಡಂಗಿಲ್ಲ ಅನುಭವಿಸಂಗಿಲ್ಲ ಅಂತ. ಅಂದರೆ ಅಷ್ಟು ಕಿರಿಕಿರಿ ಕೊಡೋಂಥ ಕಾಯಿಲೆ. ಏನಂತ ತೊಂದರೆ ಆಗುತ್ತೆ ಅಂದರೆ, ನೀವು ನೋಡಿರ್ಬೋದು ಕೆಲವರು ಎಲ್ಲ ಹೊರಡ್ತಾರೆ, ಆಫೀಸಿಗೆ ಹೊರಡ್ತಾರೆ, 2 ನಿಮಿಷ ಬಂದೆ ಅಂತಾರೆ. ಯಾರೋ ಬಂದಿರ್ತಾರೆ, 1 ನಿಮಿಷ ಬಂದೆ. ಎಲ್ಲಿಗೆ ಹೋಗ್ತಾರೋ ಅವ್ರು 2 ನಿಮಿಷ? ಎಲ್ಲಿ ಹೋಗ್ತಾರೆ ಗೊತ್ತಾ? ಟಾಯ್ಲೆಟಿಗೆ ಹೋಗ್ತಾರೆ. ಯಾಕೆ ಟಾಯ್ಲೆಟಿಗೆ ಹೋಗ್ತಾರೆ ಅಂದರೆ, ತಿಂಡಿ ತಿಂದ ತಕ್ಷಣ ಟಾಯ್ಲೆಟಿಗೆ ಹೋಗ್ಬೇಕು, ಊಟ ಆದ ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು, ರಾತ್ರಿ ಆದ ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು, ಪದೇ ಪದೇ ಮಲವಿಸರ್ಜನೆಗೆ ಹೋಗ್ತಾರೆ. ಏನೋ ಕಾರ್ಯಕ್ರಮ ಇದೆ, ಎಲ್ಲೋ ಹೋಗಬೇಕೀಗ, ಮಾತಾಡಬೇಕು. ಅಥವಾ ಕೆಲವರು ಕೆಲಸ ಮಾಡ್ತಾರೆ ಆಫೀಸ್ನಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಏನೋ ಇವತ್ತೊಂದು ಮೀಟಿಂಗ್ ಇದೆ ಅಟೆಂಡ್ ಮಾಡಬೇಕು ಅಂತ ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು. ಆಯುರ್ವೇದದಲ್ಲಿ ಚರಕ ಸಂಹಿತನಲ್ಲಿ ದೊಡ್ಡ ಒಂದು ಅಧ್ಯಾಯ ಇದೆ, ಗೃಹಿಣಿ ಚಿಕಿತ್ಸೆ ಅಂತ. ಗೃಹಿಣಿ ಚಿಕಿತ್ಸೆಯಲ್ಲಿ ಇದರಲ್ಲಿ ಸವಿಸ್ತಾರವಾಗಿ ಯಾವ್ಯಾವ ಥರ ಇದೆ, ಏನಿದೆ, ಇದು ತುಂಬ ಹಿಂದಿನೂ ಇತ್ತು, ಇದನ್ನು ಹೊಸ ಕಾಯಿಲೆ ಅಲ್ಲ ಹೇಳಿದ್ದಾರೆ. ಪರಿಹಾರ ಇದೆ, ಹುಷಾರಾಗಿದೆ. ಯಾಕೆ ಬರುತ್ತೆ ಅಂತ ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ನಮ್ಮದು ಆಹಾರ, ಎಲ್ಲದೂ ಇರೋದು ನಮ್ಮ ಆಹಾರ ವಿಹಾರ. ಇದು ಯಾಕೆ ಬರುತ್ತೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತಂದರೆ, ನಾವು ಎಷ್ಟೊತ್ತಿಗೋ ತಿನ್ನೋದು, ಏನೋ ತಿನ್ನೋದು, ಖಾರ ಮಸಾಲೆ ಮಾಂಸಾಹಾರ ಯಥೇಚ್ಛವಾಗಿ ತಿಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಬರುತ್ತೆ. ಇನ್ನೊಂದು ಅಂತಂದರೆ, ಕೆಲವರಿಗೆ ಏನೋ ಆಗಿ ಹೊಟ್ಟೆ ಕೆಟ್ಟುಬಿಟ್ಟು ಅಥವಾ ಕರುಳಿನ ತೊಂದರೆ ಆಗಿ ವಾಂತಿ ಭೇದಿ ಆಗಿರುತ್ತೆ, ಅಥವಾ ಬರೀ ಹೊಟ್ಟೆ ನೋವು ಭೇದಿ ಆಗಿರುತ್ತೆ, ಅದು ಅಮೀಬಿಕ್ ಇನ್ಫೆಕ್ಷನ್ ಅಂತ ಏನಂತೀರಿ, ಅಮೀಬಿಕ್ ಇನ್ಫೆಕ್ಷನಿಂದ ಆಗಿ ಕೆಲವರಿಗೆ ಹೊಟ್ಟೆ ನೋವು ಬಂದು ಪದೇ ಪದೇ ಒಂದು 3-4 ಸತಿ, ದಿನಕ್ಕೆ 1-7 ಸತಿ ಏನಾಗುತ್ತೆ, ಭೇದಿ ಆಗಿರುತ್ತೆ, ಡಿಸೆಂಟ್ರಿ ಆಗಿರುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಅದು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನಿದೇನು ದೊಡ್ಡ ಕಾಯಿಲೆ ಬಿಡು, ಸುಮ್ಮನೆ ಏನೋ ಔಷಧಿ ತೊಗೊಳ್ತಾರೆ, ಯಾವುದೋ ಮೆಡಿಕಲ್ ಶಾಪಿಗೆ ಹೋಗಿ ಎಲ್ಡಪೋರ್ ಅಂತ ಮಾತ್ರೆ ಬರುತ್ತೆ, ಭೇದಿ ನಿಲ್ಲೋ ಮಾತ್ರೆ ತೊಗೊಂಡಿರ್ತಾರೆ, ಅವತ್ತಿಗೆ ಕಡಿಮೆ ಆಗಿರುತ್ತೆ. ಇನ್ನು 2-3 ದಿನ ಅದನ್ನೇ ತೊಗೊಳ್ತಾರೆ, ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು, ಈ ಎಲ್ಡಪೋರ್ ತೊಗೊಂಡು ಹುಷಾರು ಮಾಡ್ಕೊಂಡ್ಬಿಟ್ಟು. ಆದರೆ ಭೇದಿ ನಿಲ್ಲಿಸೋ ಮಾತ್ರೆ ತೊಗೊಂಡ್ರಿಂದ ಬರೀ ಭೇದಿ ನಿಲ್ಲುತ್ತೆ. ಅಂದರೆ ಏನಂದರೆ, ಯಾವುದೋ ಒಂದು ಪೈಪ್ ಒಡೆದೋಗಿದೆ, ಒಂದು ಹಗ್ಗ ಹಾಕಿ ಕಟ್ತೀವಿ ಅಷ್ಟೇ, ಆದರೆ ಆ ಒಡೆದೋಗಿರೋದು ಡ್ಯಾಮೇಜು ಹಾಗೇ ಇರುತ್ತೆ, ನಾವೇನು ಮಾಡ್ಕೊತೀವಿ ಸರಿ ಹೋಗಿದೆ ಅಂತ. ಅಂದರೆ ಇದು ನಮ್ಮ ಮೆದುಳಲ್ಲಿ ಸ್ಪಿಂಕ್ಟರ್ ಅಂತ ಇರುತ್ತಲ್ಲ, ಆ ಮೆದುಳಿನ ಎಲ್ಲ ಸ್ಪಿಂಕ್ಟರ್ಗಳು ಏನು ಅವ್ರದ್ದು ಸ್ವಿಚ್ ಎಲ್ಲಿರುತ್ತೆ, ನಮ್ಮ ಮೆದುಳಲ್ಲಿರುತ್ತೆ, ಆ ಸ್ವಿಚ್ ಮೇಲೆ ಕೆಲಸ ಮಾಡಿ ತಾತ್ಕಾಲಿಕವಾಗಿ ಭೇದಿ ನಿಂತಿರುತ್ತೆ. ಆದರೆ ಒಳಗಡೆ ಆ ರೋಗಾಣು ಇರುತ್ತಲ್ಲ, ಸುಮ್ಮನೆ ಕೂತಿರಲ್ಲ, ಅದು ಮತ್ತೆ ಹಾಗೆ ಇನ್ನೊಂದಷ್ಟು ರೋಗವನ್ನು ಉಲ್ಬಣ ಮಾಡಿಬಿಟ್ಟು ನಮ್ಮ ಕರುಳಿನಲ್ಲಿ ಇಂಟಸ್ಟೈನ್ ಫ್ಲೋರಾ ಅಂತಿರುತ್ತೆ, ಒಳಗಡೆ ಒಂದು ಸ್ಮೂತ್ ಸರ್ಫೇಸ್, ಆ ಫ್ಲೋರಾನ ಡ್ಯಾಮೇಜ್ ಮಾಡಿಬಿಡುತ್ತೆ. ಯಾವಾಗ ಇಂಟಸ್ಟೈನ್ ಫ್ಲೋರಾ ಆಘಾತ ಆಯಿತೋ, ಡ್ಯಾಮೇಜ್ ಆಯಿತೋ, ನಾವು ತಿಂದ ತಕ್ಷಣ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಿಂದ ಕರುಳಿಗೆ ಹೋಗುತ್ತೆ, ಆ ಕರುಳಿಗೆ ಹೋಗಿ ಆಹಾರ ಬಿದ್ದ ತಕ್ಷಣ ಇರಿಟೇಷನ್ ಶುರುವಾಗಿಬಿಡುತ್ತೆ. ಅದಕ್ಕೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಯಾವಾಗ ಇರಿಟೇಷನ್ ಶುರುವಾಗುತ್ತೋ ತಕ್ಷಣ ಅವನು ಟಾಯ್ಲೆಟಿಗೆ ಹೋಗಬೇಕಾಗತ್ತೆ. ಇದು ಕೆಲವರಿಗೆ ನೋವು ಕೊಡುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನುಲ್ಚೋದು ಅಂತಲ್ಲ, ಹೊಟ್ಟೆ ನುಲ್ತಂಗಾಗುತ್ತೆ. ಇನ್ನು ಕೆಲವರಿಗೆ ಊಟ ಮಾಡಿದ ತಕ್ಷಣ ಹೋಗೋ ಸೆನ್ಸೇಷನ್ ಬರುತ್ತೆ, ಟಾಯ್ಲೆಟಿಗೆ ಹೋಗ್ತಾರೆ. ಅದಲ್ಲದೆ ಇದರಿಂದ ಇನ್ನೂ ತೊಂದರೆ ಆಗುತ್ತೆ, ಬರೀ ಇಷ್ಟೇನಾ, ಹೋಗ್ಬಿಡೋ 4 ಸತಿ ಟಾಯ್ಲೆಟಿಗೆ ಹೋದರೆ, ಪದೇ ಪದೇ ಹೋಗೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಕೊರತೆ ಆಗುತ್ತೆ. ಪೋಷಕಾಂಶಗಳ ಕೊರತೆ ಆದ ತಕ್ಷಣ ಕೆಲವರು ಅನಿಮಿಕ್ ಆಗ್ತಾರೆ, ಅಂದರೆ ರಕ್ತಹೀನತೆ ಆಗುತ್ತೆ, ನಿಶಕ್ತಿ ಆಗುತ್ತೆ, ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಆಲಸ್ಯ ಬರುತ್ತೆ. ಇದ್ರ ಜೊತೆಗೆ ಕೆಲವರಿಗೆ ಇದು ಮಾನಸಿಕವಾಗಿ ಸ್ಟ್ರೆಸ್ಸು, ಖಿನ್ನತೆ ಶುರುವಾಗುತ್ತೆ. ಅಂದರೆ ಮಾನಸಿಕ ಖಿನ್ನತೆ ಇದ್ದವರಿಗೂ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗುತ್ತೆ. ಇರಿಟೇಬಲ್ ಬೌಲ್ ಸಿಂಡ್ರೋಮಿಂದನೂ ಕೂಡ ಮಾನಸಿಕವಾಗಿ ಖಿನ್ನತೆ ಅಥವಾ ಸ್ಟ್ರೆಸ್ಸು ಬೇರೆ ಬೇರೆ ಕಾಯಿಲೆಗಳಿಗೆ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಕಾಯಿಲೆಯನ್ನು ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡಬೇಡಿ. ಇದು ಮಾಡಿದ್ರೆ ಮುಂದೆ ಗಂಭೀರ ತೊಂದರೆಗಳು ಆಗುತ್ತೆ. ಇದಕ್ಕೆ ಪರಿಹಾರ ಇಲ್ವಾ ಹಾಗಾದರೆ? ಆಯುರ್ವೇದದಲ್ಲಿ ತುಂಬ ಅದ್ಭುತ ಪರಿಹಾರ ಇದೆ.
ಎಲ್ಲ ಕಾಯಿಲೆಗಳು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಆಹಾರ ವಿಹಾರ ಮತ್ತು ಔಷಧಿ. ಒಂದು ಆಹಾರ ಸರಿ ಮಾಡ್ಕೊಬೇಕು, ನಾವು ನೀರು ಚೆನ್ನಾಗಿ ಕುಡಿಬೇಕು, ಆಮೇಲೆ ನಮಗೆ ಏನು ನಾರಿನ ಅಂಶ ಇರೋ ಆಹಾರವನ್ನು ತಿನ್ನಬೇಕು, ಮಸಾಲೆ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ಏನು ನಮ್ಮ ಬಾಟ್ಲಲ್ಲಿ ಸಿಗುತ್ತಲ್ಲ ಸಾಸುಗಳು, ನೀವು ನೋಡಿ ಕೆಲವರು ಹೊಸ ರುಚಿಯನ್ನು ತೋರಿಸ್ತಾರೆ, ಅದು ಎಲ್ಲದರಲ್ಲೂ ವಿನೆಗರ್ ತೋರಿಸ್ತಾರೆ, ಸಾಸ್ ಚಿಲ್ಲಿ ಸಾಸ್ ತೋರಿಸ್ತಾರೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ತೋರಿಸ್ತಾರೆ. ಹೌದು, ಶುಂಠಿ ಬೆಳ್ಳುಳ್ಳಿ ಒಳ್ಳೆಯದು, ಆದರೆ ನೀವು ಪೇಸ್ಟ್ ಬಳಸಬೇಡಿ. ಪ್ರಿಸರ್ವೇಟಿವ್ ಹಾಕಿರೋ ಎಲ್ಲೋ ಯಾವತ್ತೋ ತಯಾರಾದ ಪೇಸ್ಟ್ಗಳನ್ನು ಬಳಸಬೇಡಿ. ನೈಸರ್ಗಿಕವಾಗಿ ಸಿಗೋ ಶುಂಠಿ ತೊಗೊಳ್ಳಿ, ಬೆಳ್ಳುಳ್ಳಿ ತೊಗೊಳ್ಳಿ, ನೀವೇ ಜಜ್ಜಿ ಪೇಸ್ಟ್ ಮಾಡಿ ಹಾಕಿ. ಈ ಥರ ನಮ್ಮ ಆಹಾರದಲ್ಲಿ ಒಂದು ನಾವು ಸರಿ ಮಾಡ್ಕೊಬೇಕು. ಮತ್ತು ವಿಹಾರ ಅಂದರೆ ಮಾನಸಿಕವಾಗಿ ನಾವು ಸ್ವಲ್ಪ ನೆಮ್ಮದಿಯನ್ನು, ಅಂದರೆ ವಾಕ್ ಮಾಡೋದು, ಧ್ಯಾನ ಮಾಡೋದು, ಇದೆಲ್ಲ ಮಾಡಿಕೊಂಡ್ರು ಕೂಡ ಅದರ ಬಗ್ಗೆ ನಾವು ಹೊಟ್ಟೆ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಅಯ್ಯೋ ಈಗ ನಾವು ಹೋಗಬೇಕು ಟಾಯ್ಲೆಟಿಗೆ, ಈ ಯೋಚನೆಯನ್ನು ಕಡಿಮೆ ಮಾಡ್ಕೊಬೇಕು. ಇನ್ನು ಔಷಧಿ, ಆಯುರ್ವೇದದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಔಷಧಿಗಳಿದೆ. ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇರೋರು ಓಮದ ಕಾಳನ್ನು, ಒಂದು ಅರ್ಧ ಚಮಚ ಓಮದ ಕಾಳನ್ನು ಬಾಯಿಗೆ ಹಾಕ್ಕೊಂಡು, ಕಾಲದಿಂದ ಅರ್ಧ ಚಮಚ, ನಿಮಗೆ ಪ್ರಕೃತಿಗೆ ಸಂಬಂಧಿಸಿದಂತೆ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡೀರಿ, ಹೆಲ್ಪ್ ಆಗುತ್ತೆ. ಜೀರಿಗೆ ಮತ್ತು ಓಮ ಎರಡನ್ನು ಸೇರಿಸಿ ಬಳಸಿ, ಆ ಕಾಲು ಚಮಚ ಜೀರಿಗೆ, ಕಾಲು ಚಮಚ ಓಮದ ಪುಡಿಯನ್ನು ನಾವು ಪುಡಿ ಮಾಡಿಕೊಂಡು ಬಿಸಿನೀರಲ್ಲಿ ತೊಗೊಳ್ಳಿ, IBS ಕಡಿಮೆ ಆಗುತ್ತೆ. ಮೆಂತೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಮೆಂತೆ ಬಳಕೆ ಕೂಡ IBSನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಗೆ ಸಹಾಯವಾಗುವಂಥ ಹಿಂಗು ಬಳಸಿ, ಬೆಳ್ಳುಳ್ಳಿ ಬಳಸಿ ಆದರೆ ಅದು ಕಡಿಮೆ ಮಾಡುತ್ತೆ. ಇವೆಲ್ಲ ನಾನು ನಿಮಗೆ ಮನೆ ಮದ್ದನ್ನು ಹೇಳ್ತಾ ಇರೋದು. ಅದಲ್ಲದೆ ಜೀರಿಗೆ ಕರಿಜೀರಿಗೆ ಓಮ ಮೂರನ್ನು ಸೇರಿ ಮಿಶ್ರಣ ಮಾಡಿ ಪುಡಿ ಮಾಡಿಕೊಂಡು ಅರ್ಧರ್ಧ ಚಮಚ ಬಿಸಿನೀರಲ್ಲಿ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಔಷಧಿಗಳಲ್ಲಿ ಈಗೇನು ಗಿಡ ತೋರಿಸಿದ್ರೆ ಕುಟಜಾರಿಷ್ಟ ಅಂತ ಔಷಧಿ ಬರುತ್ತೆ, ಕುಟಜ ಘನವಟಿ ಅಂತ ಬರುತ್ತೆ, ಆಯುರ್ವೇದ ವೈದ್ಯರ ಸಲಹೆ ತೊಗೊಂಡು ಅದನ್ನು ಬಳಸಿದರೆ IBS. ನನಗೆ ಒಬ್ಬರು ಪೇಷಂಟ್ ಬಂದಿದ್ದರು, ಅವರು ದೊಡ್ಡ ಆಸ್ಪತ್ರೆಗೆ ಹೋಗಿದ್ದಾರೆ, ಅವರಿಗೆ IBS ಇದೆ, ಯಾವುದೇ ಔಷಧಿ ತೊಗೊಂಡ್ರೂ ಗುಣಮುಖ ಆಗಿಲ್ಲ. ಆದರೆ ಅವ್ರು ಹೇಳಿದಂಥ ಆಸ್ಪತ್ರೆ, ನಿಮಗೆ ಇದು ನಿಮ್ಮ ಜೀವನದಲ್ಲಿ ಅಂಟಿರೋ, ನೀವು ಅದ್ರ ಜೊತೆಗೆ ಬದುಕಬೇಕುಬಿಟ್ರೆ ಇದರಿಂದ ನೀವು ಹೊರಗೆ ಬರೋಕ್ಕೆ ಆಗಲ್ಲ ಅಂದಿದ್ದು. ಆದರೆ ನನ್ನ ಹತ್ರ ಆಯುರ್ವೇದ ಔಷಧಿ ತೊಗೊಂಡು ಸಂಪೂರ್ಣವಾಗಿ ಗುಣಮುಖ ಆದರು. ಇನ್ನೊಬ್ಬರು ಲೇಡಿ ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು, ಕೂಲಿ ಕೆಲಸಕ್ಕೆ ಹೋಗೋರು, ಅವ್ರು ಬಂದು ಹೇಳೋದು, ಸರ್ ಭಾಳ ಹಿಂಸೆ ಸರ್, ನಾವು ಕೆಲಸಕ್ಕೆ ಹೋಗಿರ್ತೀವಿ, ಯಾರೋ ನೋಡ್ತಿರ್ತಾರೆ ನಮಗೆ, ಪದೇ ಪದೇ ಎಲ್ಲಿಗೋದಿ ಅಂತೀಯ, ನಾವು ಟಾಯ್ಲೆಟಿಗೆ ಹೋಗಬೇಕು, ಜಾಗ ಹುಡುಕಬೇಕು, ಟಾಯ್ಲೆಟ್ ಇರಲ್ಲ ಹೊಲ ಗದ್ದೆಯಲ್ಲಿ, ಯಾರು ಟಾಯ್ಲೆಟ್ ಮಾಡಿರ್ತಲ್ಲ ಹೊಲ ಗದ್ದೆಯಲ್ಲಿ, ತುಂಬ ಹಿಂಸೆ ಆಗ್ತಿತ್ತು. ಅವರು ಕೂಡ ನನ್ನ ಹತ್ರ ಬಂದು ಔಷಧಿ ತೊಗೊಂಡೊಮ್ಮೆ ಸಂಪೂರ್ಣವಾಗಿ ಗುಣಮುಖ ಆದರು. ಸರ್ ನಿಮಗೆ ನಮಸ್ಕಾರ ಎಷ್ಟು ಹೇಳಿದ್ರು ಸಾಕಾಗಲ್ಲ, ನಂದು ಈ ಹೊಟ್ಟೆ ಸಮಸ್ಯೆಯನ್ನು ಬಗೆಹರಿಸಿದ್ರಿ ಅಂತಾರೆ. ಹಾಗಾಗಿ ಈ ಕುಟಜ ಹೆಚ್ಚಿನ IBSನಲ್ಲಿ ಬಳಸೋ ಯಾವುದೇ ಬೇದಿಗೆ ಸಂಬಂಧಪಟ್ಟದ್ದು, ಡಿಸೆಂಟ್ರಿಗೆ ಸಂಬಂಧಪಟ್ಟ ಆಯುರ್ವೇದ ಔಷಧಿಗಳಲ್ಲಿ ಕುಟಜ ಇರುತ್ತೆ. ಕುಟಜ ಬಳಕೆ ಮಾಡೇ ಮಾಡ್ತೀವಿ. ಇದರ ನಾವು ಹೂವು ತೊಗಟೆ ಅದರದ್ದೆಲ್ಲ ಔಷಧಿ ಗುಣಗಳು ನಾನು ಇನ್ನೊಂದು ವಿಡಿಯೋದಲ್ಲಿ ಕುಟಜ ಗಿಡದ್ದೇ ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಆದರೆ IBSನಲ್ಲಿ ಕುಟಜ ಭಾಳ ಒಳ್ಳೆಯ ಔಷಧಿ, ತುಂಬ ಪರಿಣಾಮಕಾರಿ. ನಮ್ಮಲ್ಲೂ ಲೈಫ್ ಎಟ್ ನೇಚರಲ್ಲಿ ಕಾಮೋಲಿವೆಕ್ಸ್ ಅಂತ ಒಂದು ಮಾತ್ರೆ ಇದೆ, ಇದನ್ನು ಕೂಡ IBS ಇರೋರು ಧಾರಾಳವಾಗಿ ಬಳಸ್ಬೋದು. ಯಾಕಂದರೆ ಅದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಲಿವರ್ ಫಂಕ್ಷನನ್ನು ಸುಧಾರಿಸುತ್ತೆ, ಎನ್ಝೈಮ್ಗಳ ಸ್ರವಕ್ಕೆ ಏನು ಕಡಿಮೆ ಇದ್ದರೆ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಕಾಮೋಲಿವೆಕ್ಸನ್ನು ಕೂಡ ನೀವು ಔಷಧಿಯಾಗಿ ಬಳಸಿ ಈ IBSನ್ನು ಹುಷಾರು ಮಾಡ್ಬೋದು. ಸ್ನೇಹಿತರೆ, ಈ ಒಂದು IBS ಬಗ್ಗೆ ನಾನು ನೀಡಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ನಿಮ್ಮ ಸ್ನೇಹಿತರಿಗೆ ಹಾಗೆ ನಿಮ್ಮ ಪರಿಚಯದವರಿಗೆ ಇದರ ಮಾಹಿತಿಯನ್ನು ಹಂಚಿಕೊಳ್ಳಿ, ಅವರಿಗೂ ಕೂಡ ಒಳ್ಳೊಳ್ಳೆ ಆರೋಗ್ಯದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಹಾಗೆ ನೀವು ನಮ್ಮ ಲೈಫ್ ಅಟ್ ನೇಚರ್ನ ವೀಡಿಯೋಗಳನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಆನಂದವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.